ನಮ್ಮಲ್ಲಿ ನಿಮ್ಮ ತ್ವಚೆಗೆ ಅನುಗುಣವಾಗಿ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳನ್ನು ರೆಡಿ ಮಾಡಿ ಕೊಡಲಾಗುವುದು. ನಮ್ಮಲ್ಲಿ ಸುಮಾರು 23 ಬಗೆಯಾದ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳು ಲಭ್ಯವಿವೆ. ಫೇಷಿಯಲ್ ಸೋಪ್, ವೈಟ್ನಿಂಗ್ ಸೋಪ್, ಆಂಟಿ ಆಕ್ನೆ ಸೋಪ್, ಸ್ಕಿನ್ ಬ್ರೈಟ್ನಿಂಗ್ ಸೋಪ್, ಗ್ಲೋಯಿಂಗ್ ಸೋಪ್, ಪಿಗ್ಮೆಂಟೇಷನ್ ರಿಮೂವಲ್ ಸೋಪ್, ಚಾರ್ಕೋಲ್ ಸೋಪ್, ರೆಡ್ ವೈನ್ ಸೋಪ್, ಡ್ರೈ ಸ್ಕಿನ್ ಸೋಪ್, ಆಯ್ಲಿ ಸ್ಕಿನ್ ಸೋಪ್. ಅಲ್ಲದೆ ಶಿಶುಗಳಿಗೆ ಮತ್ತು ಮಕ್ಕಳು ಆರೋಗ್ಯಕರವಾಗಿ ಬೆಳ್ಳಗಾಗಲು ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ಸ್ ಕೂಡ ಲಭ್ಯವಿವೆ. ಇನ್ ಕೇಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಹಲೋ ಸ್ನೇಹಿತರೆ, ಸರೋಜಾ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಇದೀನಿ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಿಂದ ಫುಲ್ ಬಾಡಿ ಎಷ್ಟೇ ಸಂಟಾನಿಂದ ತುಂಬ ಕಪ್ಪಗಾಗಿದೆ ಅನ್ನೋದಾದರೂ ಸಹ ಕೂಡ ಪರ್ಮನೆಂಟ್ ಲೈಟ್ ಆಗೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಮನೆಯಲ್ಲಿ ಅಂತ ತಿಳಿಸ್ತಾ ಬರ್ತೀನಿ. ಸ್ನೇಹಿತರೆ, ನಾನು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಟೇಬಲ್ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಆರೆಂಜ್ ಪೀಲ್ ಪೌಡರ್, ಅಂದರೆ ಆರೆಂಜ್ ಇರುತ್ತಲ್ವ ಹಣ್ಣು, ಕಿತ್ತಲೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ನಾನು ಇಲ್ಲಿ ಬ್ರೈಟ್ಲ್ಯಾಂಡ್ ಅವ್ರದ್ದು ಆರೆಂಜ್ ಪೀಲ್ ಪೌಡರ್ನ ತೆಗೆದುಕೊಂಡಿದ್ದೀನಿ. ಇದೇನು ಸ್ಪಾನ್ಸರ್ ವೀಡಿಯೋ ಅಲ್ಲ, ಅಥವಾ ಇದು ಕೊಲಾಬ್ರೇಟ್ ವೀಡಿಯೋ ಅಲ್ಲ, ಇದನ್ನೇ ನಾನೇ ಓನಾಗಿ ಬೈ ಮಾಡಿರ್ತಕ್ಕಂತಹ ಒಂದು ಪೌಡರ್ ಆಗಿರುತ್ತೆ ಹೋಮ್ ರೆಮಿಡಿಗೋಸ್ಕರ, ಸೊ ಹಾ ರೀಸನ್ಗೆ. ಸೊ ನಿಮಗೆ ಇದೇ ಒಂದು ಪೌಡರ್ ಬೇಕು ಅನ್ನೋದಾದರೆ ನಿಮಗೆ ಇದು ಅಮೆಝಾನ್ ನಾಯ್ಕನಲ್ಲಿ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ನಿಮಗೆ ಮೀಶೋನಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇರುತ್ತೆ. ಆರೆಂಜ್ ಪೀಲ್ ಪೌಡರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಒಳ್ಳೆ ಆರೆಂಜ್ ಪೀಲ್ ಪೌಡರ್ ಅನ್ನೋದೇ ಸಿಗುತ್ತೆ. ಆದಷ್ಟು 100% ನ್ಯಾಚುರಲ್ ಆಗಿರುವಂತಹ ಒಂದು ಪೌಡರ್ನ ನೀವು ತೆಗೆದುಕೊಂಡ್ರೆ ತುಂಬಾ ಉತ್ತಮ. ಇಲ್ಲ ಅನ್ನೋದಾದರೆ ನಿಮ್ಮಲ್ಲಿ ಏನಾದರೂ ಆರೆಂಜ್ ಸಿಪ್ಪೆಗಳು, ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆಗಳಿದ್ರೆ ಅದನ್ನೇ ಒಂದು ಬಿಸಿಲಲ್ಲಿ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಅದನ್ನೇ ಪೌಡರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು. ಅದು ನಿಮಗೆ ಸೇಮ್ ರಿಸಲ್ಟ್ ಕೊಡುತ್ತೆ, ಅದು ಇನ್ನೂ ತುಂಬಾ ಒಳ್ಳೆಯದು. ನಾವು ಫ್ರೆಶ್ ಆಗಿ ಮನೆಯಲ್ಲಿ ರೆಡಿ ಮಾಡ್ತಿರಲ್ವ, ಸೊ ಆ ರೀಸನ್ಗೆ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡರ್ನ ಸುಮಾರು 1-2 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಫುಲ್ ಬಾಡಿಗೆ ಬೇಕು ಅಂದರೆ ನೀವು ಏನಿಲ್ಲ ಅನ್ನೋದಾದರೂ ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಯೂಸ್ ಮಾಡಬೇಕು. ಫೇಸ್ಗಾದರೆ ನೀವು 1 ಟೇಬಲ್ಸ್ಪೂನ್ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಫುಲ್ ಬಾಡಿಗೆ ನಾನು ತೋರಿಸ್ತಿರೋದು, ಸೊ ಆ ರೀಸನ್ಗೆ ಸುಮಾರು 1-2 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಆರೆಂಜ್ ಪೀಲ್ ಪೌಡರ್ ಅಂದರೆ ಆರೆಂಜ್ ಪೀಲಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿ ಇರುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಸಂಟನ್ನ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಬ್ರೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಏನಾದರೂ ಸಂಟ್ಯಾನ್ ಆಗಿದೆ, ಸಂಟ್ಯಾನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಏನಾದರೂ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಇದ್ದರೆ ಸೊ ಅದನ್ನು ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ಆರೆಂಜ್ ಪೀಲ್ ಬಂದು ಸ್ಪೆಷಲಿ ಮುಖದಲ್ಲಿನ ಮೊಡವೆಗಳನ್ನು ಮತ್ತು ಕಲೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಮ್ಮ ಸ್ಕಿನ್ಗೆ. ಸೊ ಆ ರೀಸನ್ಗೆ ಆರೆಂಜ್ ಪೀಲ್ ಪೌಡರ್ನ ನಾನು ಇಲ್ಲೇ ತೆಗೆದುಕೊಂಡಿದ್ದೀನಿ. ಸೊ ನಂತರ ನಾನು ಇದಕ್ಕೆ ಸುಮಾರು 1-2 ಟೇಬಲ್ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಫ್ರೆಶ್ ಅಲೋವೆರಾ ಜೆಲ್ನೇ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಲೋಳೆ ಸರ ಅಂತಾರಲ್ವ, ಸೊ ಅದನ್ನೇ ನೀವು ಫ್ರೆಶ್ ಆಗಿರುವಂಥದ್ದನ್ನೇ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ನಾನು ಸುಮಾರು 2 ಟೇಬಲ್ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ವಾವರ್ದು ತೆಗೆದುಕೊಂಡಿದ್ದೀನಿ ಅಲೋವೆರಾ ಜೆಲ್ ಬಂದು. ಸೊ ನೋಡ್ಬೋದು, ಸೊ ಇದು ಚೆನ್ನಾಗಿದೆ. ಸೊ ಆ ರೀಸನ್ಗೆ ಇಷ್ಟ ಇದ್ದರೆ ಇದು ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ, ಸೊ ನೀವು ಅದನ್ನೇ ಬೈ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಫ್ರೆಶ್ ಅಲೋವೆರಾ ಜೆಲ್ನೇ ತೆಗೆದುಕೊಳ್ಳಿ, ತುಂಬಾ ಉತ್ತಮ. ಫ್ರೆಶ್ ಆಗಿರುವಂಥ ಆರೆಂಜ್ ಪೀಲ್ ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಅದನ್ನೇ ಯೂಸ್ ಮಾಡ್ಬೋದು, ಮತ್ತು ಫ್ರೆಶ್ ಅಲೋವೆರಾ ಜೆಲ್ನೇ ಯೂಸ್ ಮಾಡ್ಬೋದು. ಸೊ ಅಲೋವೆರಾ ಜೆಲ್ ಸಹ ಕೂಡ ಅಷ್ಟೇ ಸ್ನೇಹಿತರೆ, ಸ್ಪೆಷಲಿ ನಮ್ಮ ಸ್ಕಿನ್ನ ಗ್ಲೋ ಆ್ಯಂಡ್ ಬ್ರೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಪ್ಪಲ್ಲಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಅಲೋವೆರಾ ಜೆಲ್ನ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಸುಮಾರು 3 ಟೇಬಲ್ಸ್ಪೂನ್ ಆಗೋಷ್ಟು ಬೇಕಾದರೂ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ನಂತರ ಇದಕ್ಕೆ ನಾನು ಸಂಪೂರ್ಣವಾಗಿ ಈ ಒಂದು ಪೇಸ್ಟ್ನ ರೆಡಿ ಮಾಡೋದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ರೋಸ್ ವಾಟರ್ ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಪ್ಯಾಕ್ನ ರೆಡಿ ಮಾಡೋದಕ್ಕೆ. ರೋಸ್ ವಾಟರ್ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ಅವೈಲಬಲ್ ಇರುತ್ತೆ, ತೆಗೆದುಕೊಳ್ಳಿ. ಒಂದು 30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮಗೆ ರೋಸ್ ವಾಟರ್. ಇಲ್ಲ ಅನ್ನೋದಾದರೆ ರೋಸ್ ವಾಟರ್ ಅವೈಲಬಲ್ ಇಲ್ಲ ಅನ್ನೋದಾದರೆ ನೀವು ಟೊಮ್ಯಾಟೊ ಹಣ್ಣಿನ ರಸದಲ್ಲೇ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಹಸಿ ಆಕಳಿನ ಹಾಲನ್ನೇ ಯೂಸ್ ಮಾಡಬೇಡಿ. ಇಲ್ಲ ಅನ್ನೋದಾದರೆ ಸೌತೆಕಾಯಿಯ ರಸವನ್ನು ಸಹ ಕೂಡ ಬಳಸ್ಕೊಳ್ಬೋದು. ನಾನು ಸಂಪೂರ್ಣವಾಗಿ ರೋಸ್ ವಾಟರ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಸ್ನೇಹಿತರೆ.
ಅದು ಗಂಟೆಗಳಿಲ್ಲದೆ ಇರೋ ರೀತಿ ನೋಡಿಕೊಂಡು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೋಡ್ಬೋದು ಈಗ ಈ ಒಂದು ಮಿಶ್ರಣ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಈ ಒಂದು ಮಿಶ್ರಣವನ್ನು ನೀವು ವಾರಕ್ಕೆ ಎರಡು ಬಾರಿಯಾಗಿ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಫುಲ್ ಬಾಡಿಗೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಅಥವಾ ಅದನ್ನು ಸಂಪೂರ್ಣವಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಆದಷ್ಟು ಫೇಸ್ ಆ್ಯಂಡ್ ನೆಕ್ಗೆ ಕೈ ಕಾಲ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ತುಂಬ ಟ್ಯಾನ್ ಆಗಿರುತ್ತಲ್ವ, ಸೊ ಅಂಥ ಪ್ಲೇಸಸ್ ಅಂದರೆ ಫೇಸ್ ಆಗಿರ್ಬೋದು, ನೆಕ್ಕು ತುಂಬ ಸಂಟಾನಿಂದ ತುಂಬ ಕಪ್ಪಾಗಿರುತ್ತೆ, ಕೈ ಕಾಲು ಸಂಟಾನಿಂದ ತುಂಬಾ ಕಪ್ಪಗಾಗಿರುತ್ತೆ. ಸೊ ಅಂಥ ಒಂದು ಜಾಗಗಳಲ್ಲಿ ಮಾತ್ರ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಟು ನಂತರ ನೀವು ಆದಷ್ಟು ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಲಿ ನೀವು ವಾರಕ್ಕೆ ಎರಡು ಬಾರಿಯಾಗಿ ಅಥವಾ ವಾರಕ್ಕೆ ಒಂದು ಬಾರಿಯಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಂಟ್ಯಾನ್ಸ್ ಸಹ ಕೂಡ ರಿಮೂವ್ ಆಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಲೈಟ್ ಆ್ಯಂಡ್ ಗ್ಲೋ ಆಗೋದಕ್ಕೆ ಈ ಒಂದು ಮೆಥಡ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.